ಚುನಾವಣೆಯಲ್ಲಿ 180 ಬರುತ್ತೆ ಕಾಂಗ್ರೆಸ್ಗೆ ಅಂತ ಹೇಳುವ ಸಮೀಕ್ಷೆ ಬಂದಿತ್ತು. ಕಾಂಗ್ರೆಸ್ದು ಎಷ್ಟು ಬಂತು? ಕಾಂಗ್ರೆಸ್ನವ್ರು ಮಾಡಿದಂಥ ಸಮೀಕ್ಷೆಯನ್ನು ನಚ್ಚಿಕೊಂಡು ಕಾಂಗ್ರೆಸ್ನವರೇ ನಂಬಲ್ಲ. ಅದು ಈಗಿನ ಪರಿಸ್ಥಿತಿ. ಗುಜರಾತ್ನಲ್ಲೂ ಉತ್ತರ ಪ್ರದೇಶ ಆ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಸಮೀಕ್ಷೆ ಮಾಡಿತ್ತು ತಾನೇ. ಗೋವಾದಲ್ಲಿ 3 ಮತ್ತೊಂದು ಜನ ಗೆದ್ದಿದ್ರು, ಅವ್ರು ಯಾಕೆ ಮತ್ತೆ ಕಾಂಗ್ರೆಸ್ನವ್ರು ಬಿಜೆಪಿ ಬಂದು ಸೇರಿಕೊಂಡ್ರು? ಮತ್ತು ಹೊಸ ಹೊಸ ಬರಲ್ಲ. ಅನೇಕ ವರ್ಷ ಕಾಂಗ್ರೆಸ್ನಲ್ಲಿದ್ದಂಥ ಮುಖ್ಯಮಂತ್ರಿಗಳಾಗಿದ್ದಂಥ ದಿಗಂಬರ್ ಕಾಮತ್ ಅಂತ ಹಿರಿಯರು ಕಾಂಗ್ರೆಸ್ನವರು ಯಾಕೆ ಬಿಜೆಪಿ ಬಂದು ಸೇರಿದ್ರು? ನಾನು ಅದಕ್ಕೋಸ್ಕರ ಹೇಳ್ತೀನಿ, ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಧರ್ಮವನ್ನು ಸಂಸ್ಕೃತಿಯನ್ನು ಉಳಿಸ್ತಾ ಒಳ್ಳೆ ಆಡಳಿತ ಕೊಡ್ತಾ ಇದೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಈ ಕಾಂಗ್ರೆಸ್ನವ್ರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ಅವ್ರೇನು ಬೇಕಾದ್ರೂ ಸರ್ವೆ ತ ಮಾಡ್ಕೊಳ್ಳಿ, ಆ ಸರ್ವೆನಲ್ಲಿ ಇನ್ನೂ 24 ಅವ್ರಿಗೆ ಬರಲಿ. ಲೋಕಸಭೆ ಚುನಾವಣೆ ಕಳೆದ ಬಾರಿ ನಡೆದಾಗ BJP 1 ಸೀಟ್ ಬರಲ್ಲ ಅಂದಿದ್ರು, 1 ಸೀಟ್ ತೊಗೊಂಡ್ರು ಕಾಂಗ್ರೆಸ್ನವರು. 25 ಸೀಟ್ BJP ಗೆದ್ವಿ. ಕಾಂಗ್ರೆಸ್ ತೊಗೊಂಡಿದ್ದು ಒಂದು ಸಮೀಕ್ಷೆ ಎಷ್ಟು ಬಂದಿತ್ತು ಅವರಿಗೆ? ನೀವು 1 ಬರಲ್ಲ 2 ಬರಲ್ಲ ಅಂದಿದ್ರು. ಅದಕ್ಕೋಸ್ಕರ ಅವ್ರ ಸಮೀಕ್ಷೆಗೆ ಅರ್ಥವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಮೀಕ್ಷೆ ಯಾರನ್ನ ನಾವು ನಂಬ್ತೀವಿ? ಜನ ಏನು ತೀರ್ಪು ಕೊಡ್ತಾರೋ ಆ ತೀರ್ಪಿನ ಸಮೀಕ್ಷೆ ಬಗ್ಗೆ ನಮಗೆ ಗೌರವ. ನನಗೆ ಗೊತ್ತಿಲ್ಲ ಜನ ತೀರ್ಮಾನ ಹೆಂಗೆ ಮಾಡ್ತಾರೋ. ಹಂಗೆ ಅವ್ರು ಹೇಳ್ದಂಗೆ ನಾನು ಭಯ ಬಂದಂಗೆ ಹೇಳೇನು? ಅವ್ರು ಎಷ್ಟು ತೊಗೋತಾರೋ ಬಿಡ್ತಾರಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಈಗ ತೊಗೊಂಡ್ರಷ್ಟು ತೊಗೊಳಲ್ಲ.